ರಾಜಕಾರಣ ಅಂತಂದ್ರೇನೆ ಒಂದು ಲೆಕ್ಕದಲ್ಲಿ ಅಡ್ಜಸ್ಟ್ಮೆಂಟ್ ಜೊತೆಗೆ ಏನಂದ್ರೆ ಲಾಭ ಆದ್ರೆ ಇಬ್ರಾಹಿಂ ಕರ್ಕಂ ಬಂದ್ರಲ್ಲ ಕರ್ಕಂ ಬಂದದಲ್ಲಿ ಮೂರು ಮೂರು ಮತ್ತೊಂದು ಓಟಗಳು ಬರಲಿಲ್ಲ ಹೌದು ಇಂತ ಸಂದರ್ಭದಲ್ಲಿ ಏನಾಗುತ್ತೆ ಅಸಮಾಧಾನ ಜಾಸ್ತಿ ಆಗಿದೆ ಸೇನೋ ಬೆಳಗಾವಿ ರಾಜಕಾರಣ ಸದಾ ಚರ್ಚೆಯಲ್ಲಿ ಇರುತ್ತೆ ಸುದ್ದಿಯಲ್ಲಿ ಇರುತ್ತೆ ಈ ಬಾರಿ ಮತ್ತೊಮ್ಮೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹೊರಗಿನವರ ಹಸ್ತಕ್ಷೇಪ ಹಿಂದೆ ಕೂಡ ಬಹಳಷ್ಟು ಬಾರಿ ಪ್ರತಿದ್ವನಿಸಿದಂತ ವಿಚಾರ ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಅಸಮಾಧಾನದ ನಡುವೆ ಇವತ್ತು ಡಿಸಿಎಂ ಡಿಕೆ ಬೆಳಗಾವಿಗೆ ಭೇಟಿ ನೀಡುತ್ತಿದ್ದಾರೆ ಜಿಲ್ಲಾ ರಾಜಕೀಯದಲ್ಲಿ ಸಾಕಷ್ಟು ಮಹತ್ವ ಪಡೆದುಕೊಂಡಂತ ಡಿಕೆ ಶಿವಕುಮಾರ್ ಬೆಳಗಾವಿ ಭೇಟಿ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಭೇಟಿ ವೇಳೆ ಸತೀಶ್ ಜಾರಕಿಹೊಳಿ ಗೈರಾಗುವಂತ ಸಾಧ್ಯತೆ ಇದೆ ಇಂದು ಬೆಳಗ್ಗೆ 10:55 ಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಆಗಮಿಸುತ್ತಾರೆ ಬೆಳಗಾವಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನ ಭೇಟಿ ಆಗಲಿದ್ದಾರೆ ಕಚೇರಿಯಲ್ಲಿ ಒಂದು ಮೀಟಿಂಗ್ ಇದೆ ನಂತರ 2:30 ರವರೆಗೆ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸೋ ಬಳಿಕ ರಸ್ತೆ ಮೂಲಕ 3:30 ಕ್ಕೆ ಹುಕ್ಕೇರಿ ಅತ್ತ ಪ್ರಯಾಣ ಸಂಜೆ 4 ಗಂಟೆಗೆ ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಇದೆ ಸಂಜೆ 6ಕ್ಕೆ ಹುಕ್ಕೇರಿ ಹಿರೇಮಠದಲ್ಲಿ ನಡೆಯಲಿರುವಂತ ದಸರಾ ಕಾರ್ಯಕ್ರಮದಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಐವಿಎಫ್ ಈಗ ಸುಲಭ ಇಎಂಐ ತಿಂಗಳಿಗೆ 9999 ರೂಪಾಯಿ ಮಾತ್ರ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಡಿಕೆ ಶಿವಕುಮಾರ್ ಭಾಗವಹಿಸುತ್ತಾರೆ ರಾತ್ರಿ ಬೆಳಗಾವಿಯಲ್ಲೇ ವಾಸ್ತವ್ಯ ಹೊಳಿದಿದ್ದಾರೆ ಡಿಕೆಶಿ ನಾಳೆ ಬೆಳಗ್ಗೆ 11:15 ಕ್ಕೆ ಸಾಂಬ್ರ ವಿಮಾನ ನಿಲ್ದಾಣದಿಂದ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಆದ್ರೆ ಇಲ್ಲಿರುವಂತ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ತಾರ ಜೊತೆಗೆ ಅವರಿಗೆ ಇರುವಂತ ಅಸಮಾಧಾನತೆಯನ್ನು ಹೇಳಲಾಗ್ತಿದೆ ಅದು ಇನ್ನಷ್ಟು ಹೆಚ್ಚಾಗಬಹುದು ಅಂತ ಈ ಹಸ್ತಕ್ಷೇಪ ವಿಚಾರವಾಗಿ ಏಕೆಂದರೆ ಯಾವಾಗ ಈ ಬಸ್ಸಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನೋಡಿ ಮೈಸೂರಿಗೆ ಮೈಸೂರು ಹೋದಂತ ಸಂದರ್ಭದಲ್ಲಿ ಇನ್ನಷ್ಟು ಅಸಮಾಧಾನ ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು ಹಾಗಾಗಿ ತಡೆಗಟ್ಟಲಾಯಿತು ಆದರೆ ಒಳಗಡೆ ಇರುವಂತ ಬೇಗುದಿನ ಸರಿ ಮಾಡಕ ಸಾಧ್ಯನ ಒಂದು ಲೆಕ್ಕದಲ್ಲಿ ಈ ಬೆಳವಣಿಗೆಗಳು ಏನು ಅಂದ್ರೆ ಪವರ್ ಸೆಂಟರ್ ಯಾರು ಅಂತ ಸತೀಶ್ ಜಾರಕಿಹೊಳಿ ನೀನೆ ಇದರ ಪವರ್ ಸೆಂಟರ್ ಆಗ್ತಾ ಇದಾರ ಯಾಕಂದ್ರೆ ಉತ್ತರ ಕರ್ನಾಟಕದ ಶಾಸಕರ ವಿಶ್ವಾಸ ಗಳಿಸುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಎಲ್ಲರನ್ನ ತಮ್ಮ ಕಡೆ ಸೆಳೆತಾ ಇದ್ದಾರೆ ಉತ್ತರ ಕರ್ನಾಟಕದ ಶಾಸಕರನ್ನ ಸತೀಶ್ ಪ್ರಬಲ ಹಿಡಿತವನ್ನು ಕೂಡ ಸಾಧಿಸಿದ್ದಾರೆ ಈಗಾಗಲೇ ಎಸ್ಟಿ ಮೀಸಲು ಕ್ಷೇತ್ರದ ಶಾಸಕರು ಅವರು ವ್ಯಾಪ್ತಿಯಲ್ಲಿ ಇದ್ದಾರೆ ಅವರ ಜೊತೆ ಸ್ನೇಹದಿಂದ ಇದ್ದಾರೆ 5ಕ್ಕೂ ಹೆಚ್ಚು ಜಿಲ್ಲೆಗಳ ಶಾಸಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇದೇನು ಈ ಸರಿ ಹೋಗುವಂಥದ್ದಲ್ಲ ಯಾಕಂದರೆ ಇವರು ಯಾವುದೇ ಕಾರಣಕ್ಕೂ ಹೋಗಬೇಡಿ ಮೈಸೂರಿಗೆ ಅಂತ ಬ್ರೇಕ್ ಹಾಕಿರ್ಬೋದು ಆದರೆ ಒಳಗಡೆ ಇರುವಂಥ ಬೇಗುದಿಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ ಆದ್ರೇನು ಅಂದರೆ ಅವರು ಒಳಗಿಂದೊಳಗೆ ಯಾವ ರೀತಿ ಪ್ರಭಾವವನ್ನು ಹಾಕಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಈಗಾಗಲೇ ಉತ್ತರ ಕರ್ನಾಟಕದ ಶಾಸಕರು ಜಾರಕಿಹೊಳಿ ಅವರ ಹತ್ತಿರದಲ್ಲಿದ್ದಾರೆ ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಈ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಕೂಡ ಅದೇ ಭಾಗದಲ್ಲಿದ್ದಾರೆ ಎಷ್ಟು ಮಟ್ಟಿ ಸರಿ ಮಾಡ್ತಾರೆ ಅಂತ ಚುನಾವಣೆ ಬೇರೆ ಹತ್ತಿರ ಬರ್ತಾ ಇದೆ ಕಾಂಗ್ರೆಸ್ಗೆ ಒಂದಾದ ಮೇಲೆ ಒಂದು ಚಾಲೆಂಜ್ ಗಳು ಇವೆಲ್ಲವೂ ಕೂಡ ಏನಂತೀರಿ ಪ್ರಸನ್ನ ರಂಗನಾಥ್ ಮೊನ್ನೆ ನಿಗದಿಯಾಗಿದ್ದಂತಹ ಪ್ರವಾಸ ರದ್ದಾಗಿರಬಹುದು ಆದರೆ ಇಡೀ ಪ್ರವಾಸ ಇನ್ನೂ ಕೂಡ ಜೀವಂತವಾಗಿದೆ ಅದಕ್ಕೆ ನೇತೃತ್ವ ವಹಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆ ಕೂಡ ಹಾಗೆ ಜೀವಂತವಾಗಿದೆ ಈ ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಶಾಸಕರ ಬೆಂಬಲದಿಂದ ಒಂದು ಪವರ್ ಸೆಂಟರ್ ಆಗಿದ್ದಾರೆ ತಮ್ಮ ಸಂಘಟನಾತ್ಮಕ ಚತುರತೆಯಿಂದ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪವರ್ ಸೆಂಟರ್ ಆಗಿ ಹೊರಹೊಮ್ಮಿದ್ದಾರೆ ಆದರೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಬ್ಬ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಬೆಳೀತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ತುಂಬ ಅತ್ಯಂತ ಗಮನಾರ್ಹ ಸಂಗತಿಯಾಗಿ ಬೆಳಕಿಗೆ ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಒಬ್ಬೊಬ್ಬರಾಗಿ ವಿಶ್ವಾಸ ಗಳಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಫಲರಾಗ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಅದರಲ್ಲೂ 5ರಿಂದ 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಅವರ ಕಾರ್ಯಾಧ್ಯಕ್ಷ ಸ್ಥಾನ ಏನು ಬರುತ್ತೆ ಆ ಎಲ್ಲ ಜಿಲ್ಲೆಯ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಕ್ಸಸ್ ಕಂಡಿದ್ದಾರೆ ಇದರ ಜೊತೆಗೆ ಎಸ್ಟಿ ಮೀಸಲು ಕ್ಷೇತ್ರಗಳು ಏನಿದ್ದಾವೆ ಸುಮಾರು 15ಕ್ಕೂ ಹೆಚ್ಚು ಕ್ಷೇತ್ರಗಳು ಆ ಕ್ಷೇತ್ರಗಳ ಶಾಸಕರು ಕೂಡ ತಕ್ಷಣ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಯಥಾವತ್ತಾಗಿ ಆ ಕೆಲಸವನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಕಸ್ಮಾತ್ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂದ್ರೆ ಸಿಎಂ ಸ್ಥಾನ ಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ಆ 15 ಶಾಸಕರು ಕೂಡ ಬೆನ್ನಿಗೆ ನಿಲ್ಲೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಅಂದ್ರೆ ಈ ನಂಬರ್ ಅನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ದೂರಾಲೋಚನೆ ಲೆಕ್ಕಾಚಾರ ಹಾಕೊಂಡೇ ಮುಂದುವರಿತಾ ಇರುವಂತೆ ಕಾಣ್ತಾ ಇದೆ ಕಾಕತಾಳೀಯ ಎನ್ನುವ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಳಗಾವಿ ಭಾಗಕ್ಕೆ ಹೋಗ್ತಾ ಇದ್ದಾರೆ ಬೆಳಗಾವಿಯ ರಾಜಕಾರಣದಲ್ಲಿ ಹಸ್ತಕ್ಷೇಪ ಆಗ್ತಿದೆ ಅನ್ನುವಂಥದ್ದು ಕೂಡ ಸತೀಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನ ಈ ಕಾರಣಕ್ಕೋಸ್ಕರ ಇವತ್ತು ನಡೆಯುತ್ತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ರಂಗನಾಥ್ ಧನ್ಯವಾದ ಪ್ರಸನ್ನ